ಏನು ಬಂದಿಲ್ಲ. ನಾನು ನನ್ನ ಕ್ಷೇತ್ರದ ಯೋಚನೆ ಮಾಡಿ ಬಂದಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಏನೊಂದು 280 ಕೋಟಿ ರೂಪಾಯಿ ಯೋಜನೆ, ನೀರಾವರಿ ಯೋಜನೆ ಇವತ್ತು ಅನೌನ್ಸ್ ಆಗಿ ಟೆಂಡರ್ ಆಗಿದೆ. ಅದನ್ನು ಕೆಲಸ ಶುರು ಮಾಡಲಿಕ್ಕೆ ಕೇಳಲಿಕ್ಕೆ ಬಂದಿದ್ದಾರೆ. ಅವು ಇಲಾಖೆ ಕೂಡ ಬೃಹತ್ ನೀರಾವರಿ ಇಲಾಖೆ ಕೂಡ ಆ ಕೆಲಸ ಕೇಳೋದಕ್ಕೆ ಬಂದಿದ್ದೇನೆ. ನೋಟಿಸ್ನ ವಿಷಯ ಅವರಿಗೂ ನಮಗೂ ಸೇಮ್. ಆದರೆ ನೋಟಿಸ್ನ ಹೌದು ನಮ್ಮದು ವ್ಯತ್ಯಾಸ, ಅವರು ಓಟ್ ಹಾಕಿರ್ತಕ್ಕಂಥ ವ್ಯತ್ಯಾಸ, ನಾನು ಅಬ್ಸೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡಬೇಕೋ ಅವರು ಕೊಟ್ಟಂತೆ ನಾನು ಕೂಡ ಎಲ್ಲ ಹೈಕೋರ್ಟು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಯಾವ್ಯಾವ ರಾಜ್ಯದಲ್ಲಿ ಎಂತೆಂಥ ಜಡ್ಜ್ಮೆಂಟ್ ಆಗಿತ್ತು ಆ ಜಡ್ಜ್ಮೆಂಟ್ಗಳನ್ನು ಕೂಡ ಕೋರ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಮೂರನೇದಾಗಿ ಅವರು ಪ್ರಸ್ತಾಪ ಮಾಡಿದ ವಿಚಾರವನ್ನು ಅದರಲ್ಲೇ ಪ್ರಸ್ತಾಪ ಮಾಡಿದೆ ನಾನು ಕೂಡ. ಹಿಮಾಚಲ ಪ್ರದೇಶದಲ್ಲಿ ಅವ್ರ ಜನ ವೋಟ್ ಮಾಡಿದಾಗ ವಿಪ್ ಕೊಡ್ತಾರೆ, ವಿಪ್ ಉಲ್ಲಂಘನೆ ಯಾಕೆ ಮಾಡ್ತೀವಿ ಅಂತ ಕೇಳಿದೆ, ಕೇಳೋದೇ ಇಲ್ಲ. ವಿಪ್ ಉಲ್ಲಂಘನೆ ಮಾಡಲಿಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ಅಂತ ಕೇಳ್ತಾರೆ, ಇಲ್ಲ ಬಂದು ವಿಪ್ ಉಲ್ಲಂಘನೆ ಅಂತ ಹೇಳ್ತಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಅಂತೇಳಿ ನಮ್ಮ ಉತ್ತರದಲ್ಲಿ ಕಳಿಸಿದೆ. ನಮ್ದೊಂದು 2 ಪೇಜ್ ಕಡಿಮೆ ಆಗಬಹುದು. ನೋಡಿ, ನಮ್ಮಿಂದ ಅಭ್ಯರ್ಥಿ ಘೋಷಣೆ ಆಗಿಲ್ಲ, ನಮ್ಮ ಜಿಲ್ಲೆದ ಅಭ್ಯರ್ಥಿನೂ ಘೋಷಣೆ ಆಗಲಿಲ್ಲ. ಘೋಷಣೆ ಆದ್ಮೇಲೆ ನಡೆಯ ತೋಳು, ಕಾಯ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ. ನೀವು ಎಲ್ಲೋ ಗೊಂದಲಕ್ಕೆ ಬೀಳಕ್ಕೆ ಹೋಗಬೇಡಿ, ಎಲ್ಲವೂ ಕ್ಲಿಯರ್ ಆಗತ್ತೆ. ನಮ್ಮ ಅಭ್ಯರ್ಥಿ ನಿಖ್ಯ.